ಆತ್ಮೀಯ ಎಚ್ 16 ನ್ಯೂಸ್ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅದು ಮಲ್ಲಪ್ಪ ಜ್ಯೋತಿ ಅವರು. ಇವತ್ತು ಒಂದಿಷ್ಟು ಈ ರಾಜಕಾರಣ ಬಿಟ್ಕೊಂಡು ಒಂದಿಷ್ಟು ಅದು ಬಿಡೋದಿಲ್ಲ ಮತ್ತು ಬೇರೆ ದಲಿತ ಮೂಮೆಂಟ ಮತ್ತು ರೈತ ಚಳವಳಿ ಬಗ್ಗೆ ಕರ್ನಾಟಕದಲ್ಲಿ ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು ಒಂದಿಷ್ಟು ಮಾತಾಡಿದರೆ ಹೆಂಗೆ ಅನಿಸ್ತು ನನಗೆ. ಯಾಕಂದ್ರೆ ಮಧ್ಯಪ್ರದೇಶದಾಗ ಒಬ್ಬ ದಲಿತ ಯುವಕನಿಗೆ ಬಡದ ಕೊಂದು ಹೋಗೋದು ಬಿಟ್ಟಿದ್ದಾರೆ. ಅಲ್ಲಿ ಕಮಲ್ನಾಥ್ ನಿಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಲೀಡರ್ನವರು ಅವ್ರದಿಂದ ಅವರು ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಹೆಚ್ಚಾಗ್ತಾ ಇರ್ತದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳು ಹಿಂಗೆ ಇರೋರು ಕಾಂಗ್ರೆಸ್ ಅವರಿರಲಿ ಬಿ ಜೆ ಪಿ ಅವರಿರಲಿ ಜೆ ಡಿ ಎಸ್ ಅವರಿರಲಿ ಮತ್ತವರು ಇರಲಿ ತಾವು ಶುದ್ಧ ಇನ್ನೊಬ್ಬರು ಕನಿಷ್ಠ ಅನ್ನುವಂಥ ಮಾತು. ಇದಕ್ಕೆಲ್ಲರೂ ಕಾರಣ ರೀ ದಲಿತ ಮತ್ತು ಈ ಒಂದು ರೈತ ಮೂಮೆಂಟ ಹೇಳೋದಕ್ಕೆ. ಯಾಕೆಂತಂದರೆ ರಿಸರ್ವೇಷನ್ ಕೊಟ್ಟು ಮಾಡಿದ್ರು, ಬಟ್ ರಿಸರ್ವೇಷನ್ ಕೊಟ್ಟರೆ ಅವ್ರ ಬದುಕು ಹಸನ ಆಯ್ತು ಅಂತಲ್ಲ, ಒಂದು ಊರು ಗೋಲ ನಡೆದು ಅಡ್ಡಿಲ್ಲ ಮಾಡಿದರು. ಆದರೆ ಅವ್ರನ್ನ ನಾವು ವಿಶ್ವಾಸ ತೊಗೊಳ್ಬೇಕಲ್ಲ, ದಲಿತರನ್ನಾಯ್ತು ರೈತರನ್ನಾಯ್ತು ರೈತರಿಂದ ನಾವು ಇವತ್ತು ಬದುಕಿದ್ದೀವಿ. ಇದೆಲ್ಲ ಎರಡು ಮಾಸ ಇಲ್ಲ, ಇವತ್ತು 10 ಕಿಲೋ ಅಕ್ಕಿ ನಮ್ಮ ಸಿದ್ದರಾಮಯ್ಯ ಮಾತಾಡಲಿ, ನಾವು ಒಂದು 5 ಕಿಲೋ ಕೊಡ್ತಾರೆ ಅಂತೇಳಿ ಮೋದಿಯವ್ರು ಮಾತಾಡಲಿ, ಯಾರು ಹೋಗ್ತೇವೆ ಯಾರು ಬೆಳೆದಾರೆ ಭೂಮಿ ನಮ್ಮದ ನಮ್ಮ ರೈತರು ಬೆಳೆದಾರ ಅವ್ರು ಹೊಲದ ದುಡಿಯೋದು ದಲಿತರು ಶೂದ್ರ ಅಸ್ಪೃಶ್ಯ. ಇವತ್ತಿಗೆ ಹೊರಗಡೆ ದುಡಿಯೋರು ಅದ ಜನ ಶೂದ್ರ ಜನ ಶೂದ್ರ ಎಲ್ಲರೂ ಬಂದರು, ಇದ್ದದ್ದು ಕೆಳಜಾತಿ ಜನ ಎಲ್ಲರೂ ಬಂದರು. ಅವರು ದುಡಿತ ಭೂಮಿ ರೈತ ರೈತರಲ್ಲೂ ದಲಿತರಿದ್ದಾರೆ ಇಲ್ಲ ಕಡಿಮೆ ಪ್ರಮಾಣ ಭೂಮಿ ಹೊಂದಿದ ಭಾಳ ಕಡಿಮೆ. ಅದಕ್ಕಾಗಿ ಈ ಎಲ್ಲ ನಡೆಯಲ್ಲೇ ಈ ರೈತ ಮತ್ತು ದಲಿತ ಒಂದು ದಲಿತ ಅಂದರೆ ದುಡಿಯುವ ವರ್ಗ ಕನಿಷ್ಠ ವರ್ಗ ಸ್ಪೃಶ್ಯ ಅಸ್ಪೃಶ್ಯ ಸ್ಪೃಶ್ಯ ಮಾಡೋದಂದ್ರೆ ಮುಟ್ಟುವಂಥ ಕೆಲವೊಬ್ಬರು ದಲಿತರು ಮುಟ್ಟಲಾರದಷ್ಟು ಅತಿ ಕನಿಷ್ಠರು ಅಂತ ನಾವು ಮಾಡ್ಕೊಳ್ತೀವಿ. ಈ ಜನ ನಮ್ಮ ಇತಿಹಾಸ ತುಂಬ ಪಾಪ ಭಾಳಷ್ಟು ನೋವುಗಳನ್ನು ಸಂಕಟಗಳನ್ನು ಹಿಂದೆ ನೀವು ರಾಜಮಹಾರಾಜರು ನೋಡ್ರಿ ಮೊದಲು ಬಂದು ದಾಳಿ ಯಾರು ಮಾಡೋದು ಅಂದ್ರೆ ರೈತರ ಮೇಲೆ ಅಲ್ಲ, ರಾಜನ ಗೆದ್ದರು ಒಬ್ಬ ರಾಜ ಬಂದು ದಾಳಿ ಮಾಡೋದು ರೈತರ ಮೇಲೆ, ರೈತನ ಸಂಗ್ರಹ ಮಾಡಿರ್ತಾರೆ ದಾನಿ ತೊಗೊಂಡೋಗೋದು ಲೂಟಿ ಮಾಡೋದು ಇದ್ದ ಹಣ ಆಗಿನ ಕಸುಗೊಳ್ಳೋದು ರಾಜನಿಗೆ ಭಂಡಾರ ಇಸ್ಕೊಂಡು ಹೋಗೋದು ನಿರಂತರ ನಡ್ಕೊಂಡು ಬಂದದ್ದು. ಇವತ್ತು ಈ ಒಂದು ದಿಶೆಯಲ್ಲೇ ಜಾಗೃತರಾಗಿದ್ದಾರೆ ಇತ್ತೀಚೆಗೆ ನಮ್ಮ ಅಂಬೇಡ್ಕರ್ ಅವರಿಂದ ಆಗಿರ್ಬೋದು ಪೊಲೆ ಅವರಿಂದ ಆಗಿರ್ಬೋದು ದಲಿತರು ಜಾಗೃತ ಆಗಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಎಮ್ ಡಿ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರಾಗಿರ್ಬೋದು ನಮ್ಮ ಇಲ್ಲೇ ಬಣ್ಣ ತೀರ್ಕೊಂಡಂತಹ ಇತ್ತೀಚೆಗೆ ನಿಧನರಾದಂಥ ನಮ್ಮ ಭವಗೌಡ ಪಾಟೀಲರಾಗಿರ್ಬೋದು, ಅದ್ರ ಜೊತೆಗೆ ಇನ್ನೂ ಅನೇಕರು ಬರ್ತಾ ಇದ್ದಾರೆ, ಹಾಸನ ಸುಂದರೇಶ್ ಬರ್ತಾ ಇದ್ದಾರೆ ಎನ್ ಡಿ, ಇಂಥವರೆಲ್ಲ ಕುಡ್ಕೊಂಡು ಒಂದು ರೈತ ಮೂಮೆಂಟನ್ನು ಮಾಡಿದರು. ಅದೇ ಕಾಲಕ್ಕೆ ಈ ಒಂದು ದಲಿತ ಮೂಮೆಂಟ್ ಅನ್ನೋ ಸಹಿತ ಕರ್ನಾಟಕದಲ್ಲೇ ವಿಶೇಷವಾಗಿ ದೇವರು ಮಹಾದೇವ್ ಆಗಿರ್ಬೋದು ರಾಮದಾಸ್ ಅಠವಲೆ ಆಗಿರ್ಬೋದು ದಲಿತನಾಗಿರುವಂಥ ಆದಂಥ ವಿ ಕೃಷ್ಣಪ್ಪನಂಥವ್ರು ಇರ್ಬೋದು ಇವರೆಲ್ಲರೂ ಈ ಒಂದು ಮೂಮೆಂಟನ್ನು 1990 or 80 ರೈತ ಮೂಮೆಂಟ್ ಸ್ಟಾರ್ಟ್ ಆಯಿತು. 1991-92 ಕರ್ನಾಟಕದಲ್ಲೇ ಈ ಒಂದು ದಲಿತ ಮೂಮೆಂಟು ಸ್ಟಾರ್ಟ್ ಆದವು. ಇವೆರಡು ಮೂಮೆಂಟ್ಗಳಿಂದ ಒಂದು ಹೊಸ ವಿಚಾರ ಇಲ್ಲಿ ಮೂಡಿ ಬಂತಪ್ಪ ಅಂದ್ರೆ ಸ್ಥಾಪಿತವಾದಂಥ ಮೇಲ್ವರ್ಣೀಯ ಜನ್ಯ ವಿಷಯಗಳು ನಿಧಾನಕ್ಕೆ ಹಿಂಸರಿಸಬಹುದು. ಹೌದು ಬೇರೆ ಬಹುಸಂಖ್ಯಾತರು ಇದ್ದಾರಲ್ಲ ಇವ್ರ ಬಗ್ಗೆ ಯಾಕೆ ಚಿಂತನೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಹೊಸ ಮೂಮೆಂಟ್ ಸ್ಟಾರ್ಟ್ ಆದವು. ಅದರಲ್ಲೂ ರೈತ ಪರವಾದದ್ದು ಮತ್ತು ದಲಿತ ಪರವಾದಂಥ ಅನೇಕ ಧ್ವನಿಗಳು ಹುಡ್ಕೊಂಡ್ಬಿಟ್ಟಿವೆ. ಇವತ್ತಂತೂ ಹುಡ್ಕೊಂಡಿದ್ದಾರೆ ಸಾಕಷ್ಟು, ಆದರೂ ಇನ್ನೂ ನಿಂತಿಲ್ಲ, ನೋಡಿದ್ವಲ್ಲ ಮಧ್ಯಪ್ರದೇಶದಲ್ಲ ಅಥವಾ ಇನ್ನುಳಿದ ಕಡೆಗಳಲ್ಲಿ ಈ ಒಂದು ದಲಿತರ ಮೇಲೆ ಮೊನ್ನೆ ಒಂದಿಷ್ಟು ಜನ ಶಿಕ್ಷಣ ಆಯಿತು ನಮ್ಮ ಕೊಪ್ಪಳದಲ್ಲಿ ಆದಂಥ ಒಂದು ಘಟನೆಯಿಂದಾಗಿ. ಇವು ಮೇಲಿಂದ ನಾವು ನೋಡ್ತಾ ಇರ್ತೀವಿ ದಲಿತ ಮತ್ತು ಮುಂದುವರೆದ ಜನ ನಡೆಯುವಂಥ ಸಂಘರ್ಷಗಳನ್ನು. ಅದನ್ನು ಹೆಚ್ಚಿಗೆ ಪೆಟ್ಟಿನವ್ರು ಯಾರಪ್ಪ ಅಂದ್ರೆ ದಲಿತರು ಅನ್ನೋದು ಅಷ್ಟ ಸತ್ಯದ ಅದನ್ನು ಅಲ್ಲಗಳಿಕೆ ಆಗೋದಿಲ್ಲ. ಹೀಗಾಗಿ ಈ ಒಂದು ಎರಡೂ ಮೂಮೆಂಟ್ಗಳು ದಲಿತ ಮತ್ತು ರೈತ ಮೂಮೆಂಟ್ಗಳು ಈ ನಾಡಿನ ಈ ದೇಶದ ಇತಿಹಾಸವನ್ನು ಇವತ್ತು ಸ್ವಲ್ಪ ಒಳ್ಳೆ ನಿಂತು ನೋಡುವಂಗೆ ಮಾಡಿದ್ದಾವೆ. ಹೌದಪ್ಪ ಇವರು ಮನುಷ್ಯರು, ಮನುಷ್ಯನ ಮನುಷ್ಯನಂಗೆ ನೋಡಬೇಕು ಅನ್ನುವಂಥ ಒಂದು ಚಿಂತನೆ ಶುರುವಾಗ್ಯದ. ಅದ್ರ ಜೊತೆಗೆ ಮತ್ತು ನಮ್ಮ ಅಂಬೇಡ್ಕರ್ ಅವ್ರದ್ದಂತ ಮೀಸಲಾತಿ ಅನಿವಾರ್ಯಪ್ಪ ಈ ದೇಶಕ್ಕೆ ಬೇರೆ ಆಗಿಲ್ಲ ಅನ್ನುವಂಥದ್ದು. ಯಾಕಂದರೆ ಅವ್ರಿಗೆ ಭೂಮಿ ಇಲ್ಲ, ದಲಿತರಿಗೆ ಮತ್ತೊಂದಿಲ್ಲ, ದುಡಿದಕ್ಕೆ ತಕ್ಕಂಥ ಬೆಲೆ ಇಲ್ಲ. ನಮಗೆ ಗೊತ್ತು ಕರ್ಮ ಯೋಗವನ್ನು ಪ್ರತಿಪಾದನೆ ಮಾಡುವಂಥ ನಮ್ಮ ಏನಪ್ಪ ಅಂತಂದ್ರೆ ಭಗವದ್ಗೀತೆ ಇದ್ದಿದ್ದು ನೀವು ಕರ್ಮ ಮಾಡಿರಿ ನಿಂದಿಲ್ಲ ನಿಮ್ಗೆ ಪೇಮೆಂಟ್ ಸಿಗ್ತದೆ ಸರ್ ಅನ್ನೋ ಹೇಳ್ತಾ ಇದ್ದಾರೆ. ಮಾದ್ರೆ ದುಡಿದು ನಿಮ್ಮ ಕೆಲಸ, ಪೇಮೆಂಟ ಕೇಳೋದು ನಿಮ್ಮ ಕೆಲಸ ಅಲ್ಲ, ಬಂದಾಗ ಬರ್ತದೆ. ಈ ಸಿದ್ಧಾಂತ ಏನದಲ್ಲ ಸಾಕಷ್ಟು ಇಲ್ಲಿ ದಲಿತರಿಗೆ ಬಿದ್ದವ್ರಿಗೆ ಭಾಳ ಹೊಡೆತ ಹೊಡಿತದೆ. ಯಾಕಂದರೆ ಮುಂದಿನ ಜನ್ಮದಲ್ಲಿ ಅದು ಸಿಗುತ್ತೆ ನಿಮಗೆ, ಮತ್ತೊಂದು ಜನ್ಮದಲ್ಲಿ ಅದು ಸಿಗುತ್ತೆ ನಿಮಗೆ ಅಂದರೆ ಇದರ ಅರ್ಥ ಏನು ಅಂದರೆ ದುಡಿ ದುಡ್ಡನ್ನು ಕೊಡಲಾರದ ದುಡಿಸಿಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ಇದು ಹುಟ್ಟಾಕಿದ್ರಿಂದ ಜನರು ಸಹಿತ ಆಯ್ದಪ್ಪ ಹೊಟ್ಟೆ ಹಿಟ್ಟು ಕೊಡ್ತಾ ಇದ್ದಾರೆ ಒಂದಿಷ್ಟು ಕುಡಿ ಚಟ ಕಲಿಸಿಬಿಟ್ರು ಗೊತ್ತದ. ಇಲ್ಲಿ ಈ ದೇಶದಲ್ಲಿ ಕುಡಿತಕ್ಕೆ ಹೆಚ್ಚು ಬೆಲೆ ಅವರು ಹಿಂದುಳಿದವರು ಕೆಳಗಿರುವ ವರ್ಗದವರು ಹೆಚ್ಚಿಗೆ ಬೆಲೆ ಆಗ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಕುಡಿತಕ್ಕಂಥ ಒಂದು ಆಹಾರ ಪದ್ಧತಿ ಸರಿಯಾಗಿಲ್ಲದಕ್ಕಾಗಿ ಮತ್ತೆ ಕಾರಣಕ್ಕಾಗಿ ಬಡತನಕ್ಕಾಗಿ
ನಾವಿಲ್ಲಿ ಅದರ ಅನೇಕ ಸಾವು ನೋವುಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಮಧ್ಯಪ್ರದೇಶದಲ್ಲಿ ಒಬ್ಬ ದಲಿತ ಯುವಕನಿಗೆ ತಳೆದು ಬಿದ್ದಿದ್ದು ನೆಲಗಟ್ಟಲು ವಿಚಾರ ಮಾಡಬೇಕು. ಇನ್ನೂ ನಿಂತಿಲ್ಲಲ್ಲಪ್ಪ ಇದು, ನಾವು 21ನೇ ಶತಮಾನದಲ್ಲಿ ಬಂದಿದ್ದೀವಿ, ಮತ್ತು 24ನೇ ಇಶ್ವಿಯಲ್ಲಿ ಇದ್ದೀವಿ. ಇನ್ನೂ ನಾವು ಏನಪ್ಪ ಅಂತಂದ್ರೆ ಈ ಒಂದು ಮೇಲು ಕೀಳು ಅಸಮಾನತೆಯ ಒಂದು ಸ್ಥಿತಿಗಳು ನೋಡ್ತಾ ಇದ್ದೀವಿ. ಮತ್ತು ರೈತರು ಭಾಳಷ್ಟು ದುಡುಕೋದು ಬಂದಿದ್ದಾರೆ ಇತಿಹಾಸದಲ್ಲಿ. ಯಾಕಪ್ಪ ಅಂದ್ರೆ ಗೇಣಿ ಪದ್ಧತಿ ಇದ್ದಾಗ ನಿಮ್ಗೆ ಗೊತ್ತದೆ ಯಾವ ರೀತಿಯಾಗಿ ರೈತರನ್ನು ಶೋಷಣೆ ಮಾಡ್ತಿತ್ತು ನಮ್ಮ ಹಿಂದಿನ ಸರ್ಕಾರಗಳು ಅಂತೇಳ. ಅದು ಗೇಣಿ ಪದ್ಧತಿಯನ್ನು ಕೆತ್ತಾಕಿ ಇಂದಿರಾ ಗಾಂಧಿ ಅವರು ದೊಡ್ಡ ಉಪಕಾರ ಮಾಡಿದ್ರು ರೈತರಿಗೆ. ಅವ್ರ ಭೂಮಿ ಉಳುವ ಮನೆ ಭೂಮಿ ಒಡೆ ಮಾಡಿದ ಮೇಲೆ ಸ್ವಲ್ಪ ಭೂಮಿ ಅವ್ರು ಸಿಕ್ಕಿದ್ದ ಭಾಳಷ್ಟು ರೈತರಿಗೆ. ಇಲ್ಲಾಂದ್ರೆ ಭೂಮಿ ಸಿಗ್ತಿರಲಿಲ್ಲ ಅವ್ರಿಗೆ. ಯಾರ್ಯಾರ್ದೋ ಕುಲಕರ್ಣಿಯವರು, ಯಾರ್ಯಾರು ಜೋಶಿಯವರು, ಯಾರ್ಯಾರು ಮೇಲ್ವರ್ಣಿಯ ಜನ ಜಾತಿಯವರು ನೂರಾರು ಸಾವಿರಾರು ಎಕರೆಗಳನ್ನು ಹೊಂದ್ಕೊಂಡು ಇವ್ರನ್ನ ಏನಪ್ಪ ಅಂದ್ರೆ ಜಿದ್ದಾಳಗಳಾಗಿ ಆಳುಗಳಾಗಿ ನೋಡ್ಕೊಂಡು ಹೋಗೋದು ನಾವು ಇತಿಹಾಸ ನಮ್ಮ ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾವು ಈ ಒಂದು ರೈತ ಚಳವಳಿ ಮತ್ತು ದಲಿತ ಚಳವಳಿ ಇವೆರಡು ಹುಟ್ಟುಕೊಂಡು ನಮ್ಮಲ್ಲಿ ವೈಚಾರಿಕತೆಯನ್ನು ಹುಟ್ಟಕ್ಕ ಜೊತೆಗೆ ಮನುಷ್ಯರನ್ನು ಮನುಷ್ಯರನ್ನಾಗಿ ಪ್ರೀತಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ಅದಕ್ಕಾಗಿ ಇವೆರಡೂ ಚಳವಳಿಗಳನ್ನು ನಾವು ಇದರಿಂದವರು ಯಾವಾಗಲೂ ನೆನಪಿಸ್ಕೊಳ್ಬೇಕಾಗ್ತದೆ. ಅದರಲ್ಲೂ ಕರ್ನಾಟಕದಲ್ಲಿ ಇವತ್ತು ಪ್ರಜಾವಣೆ ಆಗಿರ್ಬೋದು ಅಥವಾ ಕನ್ನಡ ಪ್ರಭ ಆಗಿರ್ಬೋದು ಅಥವಾ ಆಂದೋಲನದ ಪತ್ರಿಕೆ ಬರ್ತಿತ್ತು ಅದಾಗಿರ್ಬೋದು, ಇವರೆಲ್ಲರಿಗಿಂತ ಹೆಚ್ಚಿಗೆ ಕರ್ನಾಟಕದ ವೈಚಾರಿಕ ಶಕ್ತಿ ಬಂದಿದ್ದು, ದಲಿತ ಪರವ ಅಂತ ಕಾಳಜಿ ಬಂದಿದ್ದು, ಜೊತೆಗೆ ದಲಿತ ಪರವಾದ ಕಾಳಜಿ ಬರೋ ಜೊತೆಗೆ ರೈತ ಮೂಮೆಂಟ್ಗಳಿಗೆ ಒಂದು ಏನಪ್ಪ ಅಂದರೆ ಬೆಲೆ ತಂದುಕೊಟ್ಟಿದ್ದು ಲಂಕೇಶ್ ಪತ್ರಿಕೆ. ಲಂಕೇಶ್ ಅವರು ಸಮಾಜವಾದಿ ನೆಲಗಟ್ಟಿನಲ್ಲಿ ಬೆಳೆದು ಬಂದಿದ್ದರಿಂದಾಗಿ ಅವರು ಈ ಜನರ ಬಗ್ಗೆ ಬಹುಸಂಖ್ಯೆ ಅದರ ಬಗ್ಗೆ ಅವರು ಶುದ್ಧ ಒಂದು ಸಂತತಿಗೆ ಸೇರಿದ್ದರಿಂದೋ ಅಥವಾ ಇಲ್ಲ ನಿಜವಾಗಿಯೂ ಅವ್ರ ಕಳಕಳಿನೋ ಗೊತ್ತಿಲ್ಲ. ಬಟ್ ಅವರ ಬರವಣಿಗೆಯನ್ನು ನೋಡಿದಾಗ, ಅವ್ರ ವಿಚಾರಗಳನ್ನು ನೋಡಿದಾಗ ಒಬ್ಬ ಲೋಹಿಯ ಇಲ್ಲೇ ಹುಟ್ಟಿ ಬಂದಿದ್ರೆ ಹೆಂಗೆ ಆಗ್ತಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಹೋಗ್ತದೆ. ಹುಟ್ಟು ಬಂದಲ್ಲೋ ಇಲ್ಲ ಅಂತಲ್ಲ, ಪಾಪ ಅವರಿಗೆ ಅಧಿಕಾರದ ಅವಕಾಶ ಸಿಗಲಿಲ್ಲ, ಇಲ್ಲಾದರೆ ಈ ಚೇಂಜ್ ಆಗ್ತಿತ್ತು ಇನ್ನೂ ಆಡಳಿತದಲ್ಲಿ ಅಂತ ಅನ್ಬೋದಾಗಿದೆ. ಹೀಗಾಗಿ ಲಂಕೇಶ್ ಅವರಂತೂ ಅವರ ಮಗಳು ವಿಶೇಷ ಗೌರಿ ಲಂಕೇಶ್ ಅವಳು ಹತ್ಯೆ ಆಯಿತು ನೋಡಿದ್ರೆ. ಯಾಕೆ ಹತ್ಯೆ ಆಯಿತು ಅಂದರೆ ಈ ಅಸಮಾನತೆಗಾಗಿ, ಹೋರಾಟಕ್ಕಾಗಿ. ನಕ್ಸಲಿಸಮ್ ಯಾಕೆ ಹುಟ್ಟಿತು ಅನ್ನೋದಕ್ಕೆ ಅದು ಬೆನ್ನತ್ತೆ. ಅವ್ರನ್ನ ಮೂಲ ಪ್ರವಾಹದಲ್ಲಿ ತರಬೇಕು ಅನ್ನೋದು ಪ್ರಯತ್ನ ಮಾಡಿದಾಗ, ದಲಿತ ಪರವಾದ ಲೇಖಿಗಳನ್ನು ಪರವಾಗಿ ವೈಚಾರಿಕತೆಯನ್ನು ಬೆಳೆಸೋ ಪರವಾಗಿ ನಿಂತಿದ್ದಕ್ಕಾಗಿ ಅವ್ರ ಹತ್ಯೆ ಆಯಿತು ಅನ್ನೋದು ಎಲ್ಲರೂ ಗೊತ್ತಿದ್ದ ವಿಷಯ ಅದ. MM ಕಲಬುರ್ಗಿ ಅವರು ವೈಚಾರಿಕತೆಯನ್ನು ಬೆಳೆಸೋವಾಗಿ ಹೋರಾಟ ಮಾಡ್ತಾಯಿದ್ರು, ಲೇಖಗಳು ಬರಿತಾಯಿದ್ರು ಮಾಡ್ತಾಯಿದ್ರು, ಅವ್ರದ್ದು ಹತ್ಯೆ ಆಗ್ತದೆ. ಇದೇ ರೀತಿ ಮಹಾರಾಷ್ಟ್ರದಲ್ಲೂ ಆಗ್ಯದ. ಅಲ್ಲೂ ಸಹಿತ ಅನೇಕ ವಿಚಾರವಾದಿಗಳನ್ನ ಈ ಒಂದು ಜೊತೆಗೆ ಜನರನ್ನು ಇವರಿಗೆಲ್ಲ ಪ್ರಗತಿಪರರು ಅಂತೇಳಿ ಒಂದು ಹೆಸರು ಕೊಟ್ಟ, ಇವರು ಸಮಾಜ ವಿರೋಧಿ ಅನ್ನುವಂಥದ್ದು ಮೂಲಭೂತವಾದಿಗಳು ಕರೀತಾ ಅವ್ರನ್ನ ಬದುಕಿಸರಿಸುವಂಥ ಪ್ರಯತ್ನ ಇವತ್ತಿಗೂ ನಡೆದದು. ಅದಕ್ಕಾಗಿ ಇವತ್ತೇನಾದರೂ ನಮ್ಮಲ್ಲಿ ಒಂದು ಅಟ್ಲೀಸ್ಟ್ ಚಿಂತನೆ ಮಾಡುವಂಥದ್ದು ಅವ್ರ ಪರ ಒಂದು ಕಾಳಜಿ ಏನಾದರೂ ಬಂದಿದ್ದರೆ ಈ ಲಂಕೇಶ್ ಜೊತೆಗೆ ಪ್ರಜಾವಾಣಿ ಅಂತ ಪತ್ರಿಕೆ, ಆಂದೋಲನ ಪತ್ರಿಕೆ, ಕೆಲವೊಂದಿಷ್ಟು ವೈಚಾರಿಕ ವಿಷಯಗಳಲ್ಲೇ ತಮ್ಮನ್ನು ತಮ್ಮ ತೊಡಗಿಸಿಕೊಂಡಂಥ ಪತ್ರಿಕೆಗಳು ಮತ್ತು ಮೀಡಿಯಾ ಹೇಳಿದ್ದರಿಂದಾಗೆ ಇವತ್ತು ಒಂದು ಹಂತಕ್ಕೆ ಅಡ್ಡಿರಪ್ಪ ಇದು ಅನ್ನುವಂಥದ್ದು ಒಂದೇನೋ ಹೊಸ ವಿಚಾರಗಳು ಮೂಡಿದಾವೆ ಅಂತೇಳಿ. ಅದೇ ರೀತಿ ಮೀಡಿಯಾದಲ್ಲೂ ಕೆಲವೊಂದು ಭಾಳ ಕಡಿಮೆ ಇದ್ದಾರ, ಅದು ಮೀಡಿಯಾ ಇದು ಇವತ್ತು ಅದು ಕೆಲಸ ಮಾಡಲಿಕ್ಕೆ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ನಮ್ಮ ಮಿತ್ರರು ಈ ಒಂದು ದಲಿತ ಮೂಮೆಂಟ್ ಬಗ್ಗೆ ಆಗಿರ್ಬೋದು, ಈ ಒಂದು ರೈತ ಚಳವಳಿ ಬಗ್ಗೆ ಆಗಿರ್ಬೋದು ಸಾಕಷ್ಟು ಚರ್ಚೆ ಮಾಡ್ತಾ ಇರ್ತಾರೆ, ಅದರ ಬಗ್ಗೆ ಹೇಳು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಏನಪ್ಪ ಅಂತಂದರೆ ಉತ್ತರ ಭಾರತದಲ್ಲಿ ಆ ಪ್ರಮಾಣ ದಲಿತ ಮೂಮೆಂಟ್ ಆಗದೇ ಹೋದರು ರೈತ ಪರವಾದಂಥ ಮೂಮೆಂಟ್ಗಳು ಸಾಕಷ್ಟು, ಪಂಜಾಬ್ ಆಗಿರ್ಬೋದು ಜೊತೆಗೆ ಹರಿಯಾಣ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು, ಇಂಥ ವಿಷಯಗಳನ್ನು ಹೆಚ್ಚಿಗೆ ಚರ್ಚೆ ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಅಲ್ಲಿಯ ಒಬ್ಬ ಅಲ್ಲಿ ಹೋರಾಟಗಾರ ಸಾಕಷ್ಟು. ಅದರಲ್ಲೂ ಇತ್ತೀಚಿನ ಮೀಡಿಯಾಗಳಲ್ಲೇ ಭಾಳ ಚರ್ಚೆ ಮಾಡುವಂಥವ್ರು ಸಂದೀಪ್ ಚೌಧರಿ ಅನ್ನೋಂಥವ್ರಾಗಿರ್ಬೋದು, ಪುಣ್ಯಪ್ರಸನ್ನ ವಾಜಪೇಯಿ ಅಂಥವ್ರಾಗಿರ್ಬೋದು, ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೈತ ಮೂಮೆಂಟ್ ಆಗಿರ್ಬೋದು ಅದ್ರ ಜೊತೆಗೆ ದಲಿತ ಮೂಮೆಂಟ್ಗಳಾಗಿರ್ಬೋದು ಇವತ್ತು ಸಾಕಷ್ಟು ನಮ್ಮ ಜಾಗೃತಿಯನ್ನು ಮೂಡಿಸಿದ ಅದು ಮೂಡಿಸಲೇಬೇಕಾದಂಥದ್ದು. ಮತ್ತು ವಿಶೇಷವಾಗಿ ಇತ್ತೀಚೆಗೆ ಈ ಒಂದು ಚಳವಳಿಯ ಬಗ್ಗೆ ಸಾಧ್ಯಂತವಾಗಿ ಪ್ರಜಾವಾಣಿಯಲ್ಲೇ ನಟರಾಜ್ ಹುಲಿಯಾರ್ ಅನ್ನುವಂಥ ಒಬ್ಬ ಚಿಂತಕರು ಅದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ತಾವು ರೆಫರ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಇವತ್ತು ನಾವೆಲ್ಲ ಎಚ್ಚರಗಳ ಜೊತೆಗೆ ನಮ್ಮವ್ರು ಯಾರ್ಯಾರು ಅದಲ್ಲ ನಾವೆಲ್ಲ ಒಂದಾಗಿ ಇವತ್ತು ಈ ಸಮಾಜವನ್ನು ಕಟ್ಟಬೇಕಾಗಿದೆ. ಈ ದಿಸೆಯಲ್ಲಿ ಒಂದಿಷ್ಟು ನಮ್ಮ ಮಾಯಾವತಿಯವರು ಸೋತಿರ್ಬೋದು, ಇವತ್ತು ಸಿದ್ದರಾಮಯ್ಯನವರು ಸೋತಿರ್ಬೋದು ಕೆಲವೊಂದು ವಿಷಯಗಳಲ್ಲ. ಯಾಕಂದರೆ ಅವರು ಅನಿವಾರ್ಯತೆಗಳು, ಅಧಿಕಾರದ ಅನಿವಾರ್ಯತೆ ಮತ್ತು ಕೆಲವು ಲಿಮಿಟೇಷನ್ಸ್ ಇದ್ದೇ ಇರ್ತಾವೆ, ಆ ದಿಸೆಯಲ್ಲಿ ಸೋತಿರ್ಬೋದು. ಬಟ್ ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇರೋದರಿಂದಾಗೆ ಇವತ್ತು ದಲಿತ ಮೂಮೆಂಟ್ ಆಯಿತು, ರೈತ ಮೂಮೆಂಟ್ ಆಯಿತು, ಇನ್ನೂ ಜೀವಂತದಾವೆ. ಆದರೆ ಅವ್ರು ಇನ್ನೂ ಏನು ಬೇಡಿಕೆ ಅದ ಮಿನಿಮಮ್ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅನ್ನುವಂಥದ್ದು ಅದು ಆದರೆ ಭಾಳ ಉತ್ತಮ. MSP ಕಾನೂನಾಗಲಿ ಜೊತೆಗೆ ದಲಿತರಿಗೆ ಎಲ್ಲರೂ ಸಮಾನವಾಗಿ ನಿಲ್ಲುವಂಥ ಒಂದು ತಮ್ಮ ಬದುಕಿನ ಕಟ್ಟುವಂಥ ವ್ಯವಸ್ಥೆ ಬರಲಿ ಅಂತ ಸದಾಶಯ ಎಲ್ಲರದ್ದು ಆಗ್ಯದ ಅಂತ ಹೇಳ್ತಾ ಇವತ್ತು ನಮ್ಮ
ಈ ಒಂದು ಹೇಸತನ ಮೂಲಕ ಈ ವಿಷಯ ಚರ್ಚೆ ಮಾಡೋದು ಒಂದೇ ಕಾರಣ ಅಸಮಾನತೆ ಹೋಗಲಿ ಅನ್ನುವಂಥದ್ದು, ಅದು ಹೋಗ್ತದಿಲ್ಲ ಬೇರೆ ವಿಷಯ, ಬಟ್ ಪ್ರಯತ್ನ ಮಾಡೋದು ಆ ದಿಶೆಯಲ್ಲಿ ಅನಿವಾರ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಎಸ್ 16 ಇದು ಸತ್ಯದ ಕೈಗಳಲ್ಲಿ ಒಂದನೇ ಇರೋದು.